ಬಹಳ ವಿಶೇಷವಾಗಿರುವಂಥ ಒಂದು ದಿನ, ಬಹಳ ಪವಿತ್ರವಾಗಿರುವಂಥದ್ದು. ನಮ್ಮ ನಾಡಿನ ಸಂತರು ಕನಕದಾಸರ ಜಯಂತಿ ಕೂಡ. ಇವತ್ತು ಕನಕದಾಸರ ಜಯಂತಿಯನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ನನ್ನ ಶುಭಾಶಯನ ಕೋರುತ್ತಾ, ಆತ್ಮೀಯರೇ, ವಿಶೇಷವಾಗಿ ಇವತ್ತಿನ ವಿಷಯ ಶಿಕ್ಷಣದ ಬಗ್ಗೆ, ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಚಾರದಲ್ಲಿ ಏನೊಂದು ಕಾಂಗ್ರೆಸ್ ಸರ್ಕಾರ ಅವರ ಒಂದು ನಿಲುವು ಮತ್ತು ಧೋರಣೆಯ ವಿಚಾರದಲ್ಲಿ ಇವತ್ತು ತಮ್ಮ ಜೊತೆ ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಇವತ್ತು ನನ್ನೊಂದಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಇದ್ದಾರೆ. ಬಹಳ ಮುಖ್ಯವಾಗಿ ಏನೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು, 1968ರಲ್ಲಿ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಘೋಷಣೆ ಮಾಡಿ ಅನುಷ್ಠಾನ ಮಾಡುವಂಥದ್ದು 1968ರಿಂದ ಪ್ರಾರಂಭವಾಗಿ, ತದನಂತರ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿ 86ರಲ್ಲಿ ತರುವಂತದ್ದಾಯಿತು. ಈ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ 34 ವರ್ಷ ನಂತರ, ಏನು ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಘೋಷಣೆ ಜುಲೈ ತಿಂಗಳಲ್ಲಿ ಘೋಷಣೆ ಆಗಿರುವಂತದ್ದಿದೆ. ಈ ಘೋಷಣೆ ಆದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ 21ರಿಂದ ಅನುಷ್ಠಾನವನ್ನು ಮಾಡಿದ್ದೀವಿ. ಏನೊಂದು ರಾಷ್ಟ್ರೀಯ ಶಿಕ್ಷಣ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದ್ದ ಹಾಗೆ ಮೊದಲು ಸ್ಟೇಟ್ ಲಿಸ್ಟ್ ಅಲ್ಲಿ ಇತ್ತು. ಮಧ್ಯದಲ್ಲಿ ಅಂದೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ಶಿಕ್ಷಣವನ್ನ ಕನ್ಕರೆಂಟ್ ಲಿಸ್ಟ್ಗೆ ಕೊಂಡೊಯ್ಯುವಂತದ್ದಾಯಿತು. ಕನ್ಕರೆಂಟ್ ಲಿಸ್ಟ್ ಅಡಿಯಲ್ಲಿ ತರುವಂತದ್ದಾಗಿದೆ. ಈ ಕನ್ಕರೆಂಟ್ ಲಿಸ್ಟ್ಗೆ ತಂದಾಗ ಕೇಂದ್ರದ ನೀತಿ, ಕೇಂದ್ರದ ಕಾನೂನು, ರಾಜ್ಯದ ಕಾನೂನು ಮೇಲೆ ಅದು ಪ್ರಿವೇಲ್ ಆಗುವಂತದ್ದಾಗುತ್ತೆ. ಯಾವುದೇ ಒಂದು ನೀತಿ ರಾಜ್ಯ ತಂದಾಗ, ಕೇಂದ್ರ ತಂದಾಗ, ಕೇಂದ್ರದ ನೀತಿ ಪ್ರಿವೇಲ್ ಆಗುವಂತದ್ದಾಗುತ್ತೆ. ಅದಕ್ಕೆ ಹೆಚ್ಚು ಆದ್ಯತೆ ಸಿಗುವಂತದ್ದಾಗುತ್ತೆ, ಅದೇ ಅನುಷ್ಠಾನ ಆಗುವಂತದ್ದಾಗುತ್ತೆ. ಅದಕ್ಕೆ ಕಾನೂನಲ್ಲಿ ಮೇಲ್ಭಾಗ ಸಿಗುವಂತದ್ದಾಗುತ್ತೆ, ಅದಕ್ಕೆ ಮೇಲಿನ ಹೆಚ್ಚಿನ ಮಾನ್ಯತೆ ಅಥವಾ ಸಂಪೂರ್ಣವಾಗಿ ಅದಕ್ಕೆ ಮಾನ್ಯತೆ ಸಿಗುವಂತದ್ದಾಗುತ್ತೆ, ಅದನ್ನೇ ಒಪ್ಕೊಳ್ಳುವಂತದ್ದಾಗುತ್ತೆ. ಕನ್ಕರೆಂಟ್ ಲಿಸ್ಟ್ ಅಂತ ಬಂದಾಗ ರಾಷ್ಟ್ರೀಯ ಕಾನೂನು, ರಾಷ್ಟ್ರೀಯ ನೀತಿ ಅದರ ಮೇಲೆ ಪ್ರಿವೇಲ್ ಆಗುವಂತದ್ದಾಗುತ್ತೆ. ಹಾಗಾಗಿ ಕನ್ಕರೆಂಟ್ ಲಿಸ್ಟ್ ಅಂತ ಶಿಕ್ಷಣ ತಂದ ನಂತರ ಎಲ್ಲಿ ಕೇಂದ್ರ ತಂದಿರೋಲ್ಲ ಅಲ್ಲಿ ರಾಜ್ಯದ ನೀತಿಯನ್ನು ತರುವಂಥದ್ದಾಗುತ್ತೆ, ರಾಜ್ಯದ ಕಾನೂನುಗಳು ತರುವಂಥದ್ದಾಗುತ್ತೆ, ಮತ್ತು ಕೋಆರ್ಡಿನೇಷನ್ ಅಲ್ಲಿ ತರುವಂಥದ್ದಾಗುತ್ತೆ. ಸಾಮಾನ್ಯವಾಗಿ ಕೋಆರ್ಡಿನೇಷನ್ ಇರುತ್ತೆ. ಇವತ್ತು ಎಲ್ಲ ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ, ತಮ್ಗೆ ಹೇಳಬೇಕು ಅಂದ್ರೆ UGC ಮಾನ್ಯತೆ ಇಲ್ಲದೆ ಯಾವ್ದಾದ್ರು ಯೂನಿವರ್ಸಿಟಿ ನಡೆಯುತ್ತಾ ಹೇಳಿ, ಯಾವ್ದಾದ್ರು ಒಂದು ಡಿಗ್ರಿ ರೆಕಗ್ನೈಸ್ ಆಗ್ಲಿಕ್ಕಾಗತ್ತಾ, ಯಾವ್ದಾದ್ರು ಒಂದು ಡಿಗ್ರಿ ಕೋರ್ಸ್ ಇನ್ಸ್ಟಿಟ್ಯೂಟ್ ಮಾಡ್ಲಿಕ್ಕಾಗತ್ತಾ? ಇವತ್ತು ಏನೇ ಒಂದು ಸಣ್ಣ ಪ್ರಮೋಷನ್ ಕೊಡಬೇಕು ಅಂದ್ರೆ UGCಯ ಮಾನದಂಡನ ಇಟ್ಕೊಂಡು ಪ್ರಮೋಷನ್ ಕೊಡೋಂತಾಗುತ್ತೆ, ವೈಸ್ ಚಾನ್ಸಲರ್ ನೇಮಕಾತಿ ಮಾಡೋಂತಾಗುತ್ತೆ, ಟೀಚರ್ಗಳ ನೇಮಕಾತಿನೂ UGCಯ ನಿಯಮದ ಪ್ರಕಾರವಾಗಿ ನೇಮಕಾತಿ ಮಾಡೋಂಥದ್ದಾಗುತ್ತೆ. ಇವೆಲ್ಲ ಇರಬೇಕಾಗಿದ್ರೆ ಒಂದೇ ಒಂದು ಯಾವ ಯೂನಿವರ್ಸಿಟಿಗೆ ಮಾನ್ಯತೆ, ಒಂದೇ ಒಂದು ಓಪನ್ ಯೂನಿವರ್ಸಿಟಿಗೆ ಒಂದು ಸಣ್ಣ ಸಮಸ್ಯೆ ಆಗದ ಕಾರಣ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆಗೆ ಸಿಲುಕಿದ್ರು ಅಂತನ್ನುವಂಥದ್ದು ನಮ್ಗೆ ಗೊತ್ತಿದೆ. ಮಾನ್ಯತೆ ಕೇವಲ 1 ವರ್ಷ 2 ವರ್ಷಕ್ಕೆ ಸಿಕ್ಕಿಲ್ಲದ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗೆ ಆ ವಿಶ್ವವಿದ್ಯಾನಿಲಯ ಸಮಸ್ಯೆಯನ್ನು ಎದುರಿಸ್ತು ಅನ್ನೋಂಥದ್ದು ತಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಈ ರೀತಿ ಪ್ರತ್ಯೇಕತೆ ಒಂದು ರಾಜಕೀಯ ಪ್ರೇರಿತವಾಗಿ ಏನೊಂದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಿದೆಯೋ, ನಿಜಕ್ಕೂ ಯುವಕರ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ.